ಓಪನ್ ಚಾಲೆಂಜ್ ಇಂತ ಸ್ಟೋರಿಯನ್ನ ನೀವು ಎಲ್ಲೂ ನೋಡೋಕಾಗಲ್ಲ. ಈ ಸಾಕ್ಷಿ ರಿಲೀಸ್ ಆದ್ರೆ ಸರ್ಕಾರ ಬೀಳುತ್ತ. 40% ಕಮಿಷನ್ ನಲ್ಲಿ 25 ಪ್ಲಸ್ ಶಾಸಕರಿದ್ದಾರ. ಗುತ್ತಿಗೆದಾರರ ಕೈಯಲ್ಲಿರೋ ಆ ದಾಖಲೆ ಏನು? ಯಾರು 25 ಪ್ಲಸ್ ಶಾಸಕರು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ರಾಜ್ಯ ಬಿಜೆಪಿ ಸರ್ಕಾರಕ್ಕೆ, ಬೊಮ್ಮಾಯಿಯವರ ಸರ್ಕಾರಕ್ಕೆ ಸಂಘದ ಭಯ ಕಾಡ್ತಿದೆ. ಸಂಘ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ, ಆರ್ಎಸ್ಎಸ್ ಅಲ್ಲ, ಬದಲಾಗಿ ರಾಜ್ಯ ಗುತ್ತಿಗೆದಾರರ ಸಂಘದ ಭಯ ಕಾಡ್ತಿದೆ. ಯಾಕಂದ್ರೆ ಈ ಹಿಂದೆ ಡಿಸೆಂಬರ್ನಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘ ಸಾರ್ವಜನಿಕ ಕಾಮಗಾರಿಗಳಲ್ಲಿ ಬಿಜೆಪಿ ಸರ್ಕಾರ, ಬಹುಮುಖ್ಯವಾಗಿ ಬೊಮ್ಮಾಯಿಯವರ ಸರ್ಕಾರ ನಮ್ಮ ಬಳಿ 40% ಕಮಿಷನ್ ಅನ್ನು ಕೇಳ್ತಿದೆ ಅಂತ ಆರೋಪಿಸಿ ರಾಜ್ಯ ಗುತ್ತಿಗೆದಾರರ ಸಂಘ ಪ್ರಧಾನಿ ಮೋದಿ ಅವರಿಗೆ ಸುದೀರ್ಘ 3 ಪುಟಗಳ ಪತ್ರವನ್ನು ಬರೆದಿತ್ತು. ಆ ಪತ್ರವನ್ನು ರಾಜ್ಯಪಾಲರು ತಾವೋರ್ ಚಂದ್ ಗೆಹ್ಲೋಟ್ ಅವರಿಗೂ ಕೊಟ್ಟಿದ್ರು, ಪ್ರಧಾನಿಯವರಿಗೂ ಕಳಿಸಿದ್ರು. ಇಬ್ಬರಿಗೂ ಕೂಡ ಈ ಪತ್ರವನ್ನು ನೀಡಿದ ಮೇಲೂ ಕೂಡ ನಮಗೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ. ಈಗಲೂ ಕೂಡ ಸರ್ಕಾರ ನಮಗೆ ಕಿರುಕುಳ ನೀಡ್ತಲೇ ಇದೆ. ನಮ್ಮ ಬಳಿ ಇರತಕ್ಕಂತಹ ದಾಖಲೆಯನ್ನು ನಾವೇನಾದರೂ ರಿಲೀಸ್ ಮಾಡಿದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಅವರು ಹೇಳಿದ್ದಾರೆ. ಹಾಗಿದ್ರೆ ರಾಜ್ಯ ಗುತ್ತಿಗೆದಾರರ ಸಂಘದ ಬಳಿ ಇರತಕ್ಕಂಥ ಆ ದಾಖಲೆ ರಿಲೀಸ್ ಆದರೆ ಯಾಕೆ ಬಿಜೆಪಿ ಸರ್ಕಾರ ಬಿದ್ದು ಹೋಗುತ್ತೆ ಅಂದರೆ, ಖುದ್ದು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹೇಳ್ತಿರೋ ಪ್ರಕಾರ, ಏನು 40% ಕಮಿಷನ್ ಪಡಿತಿದಾರಲ್ಲ, ಯಾರೆಲ್ಲ ಪಡಿತಿದಾರಲ್ಲ ಅಂಥವರ ಲೀಸ್ಟನ್ನು ನಮ್ಮ ಬಳಿ ಇದೆ. ಆ ಪಟ್ಟಿಯಲ್ಲಿ ಸರ್ಕಾರದ 25 ಪ್ಲಸ್ ಶಾಸಕರಿದ್ದಾರೆ. ಬೊಮ್ಮಾಯಿಯವರ ಸರ್ಕಾರದ 25ಕ್ಕೂ ಅಧಿಕ ಶಾಸಕರ ಹೆಸರಿನ ಪಟ್ಟಿನೇ ಇದೆ. ಅವರೆಲ್ಲ ಎಷ್ಟೆಷ್ಟು ನಮ್ಮಿಂದ ಪಡೆದಿದ್ದಾರೆ ಕಮಿಷನ್ ಅನ್ನುವಂತಹ ಅಂಕಿಅಂಶಗಳು ಇದೆ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು, ಆ ದಾಖಲೆ ನಮ್ಮ ಹತ್ರ ಇದೆ ಅನ್ನುವಂತಹ ಒಂದು ಸಂದೇಶವನ್ನು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಅವರು ನೀಡಿದ್ದಾರೆ. ವಿಶೇಷ ಅಂದರೆ, ಯಾರು ಈ 25ಕ್ಕೂ ಅಧಿಕ ಮಂದಿ ಬಿಜೆಪಿ ಶಾಸಕರು ಅಥವಾ ಸರ್ಕಾರದ ಭಾಗವಾಗಿರ್ತಕ್ಕಂತಹ ಶಾಸಕರು ಅನ್ನೋದನ್ನು ಎಲ್ಲ ವರದಿಗಳನ್ನು ಮತ್ತು ರಾಜ್ಯ ಗುತ್ತಿಗೆದಾರರ ಸಂಘದ ಆರೋಪವನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಒಂದಿಬ್ಬರ ಮೇಲೆ, ಒಂದೆರಡು ಗುಂಪುಗಳ ಮೇಲೆ ಅನುಮಾನ ಮೂಡುತ್ತೆ. ಯಾರು ಆ 25ಕ್ಕೂ ಅಧಿಕ ಶಾಸಕರು ಅಂದರೆ, ಅವರು ಮಾಜಿ CM ಒಬ್ಬರ ಬೆಂಬಲಿಗರು ಮತ್ತು ವಲಸಿಗರ ಟೀಮ್ನ ಮೇಲೆ ಇಂಥದ್ದೊಂದು ಆರೋಪ, ಗುರುತರ ಆರೋಪ ಇದೆ ಅಂತ ಹೇಳಲಾಗ್ತಿದೆ. ಯಾರೆಲ್ಲ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವನ್ನು ಕೆಡವಿ ಹೋದರೋ ಮತ್ತು ಮಾಜಿ CM ಒಬ್ಬರ ಬೆಂಬಲಿಗರಾಗಿದ್ದಾರೋ ಅವರೆಲ್ಲರ ಮೇಲೆ ಈಗ ಈ 40% ಕಮಿಷನ್ನ ತೂಗುಗತ್ತಿ ಅಲುಗಾಡ್ತಾ ಇದೆ. ನಿಜಕ್ಕೂ 25ಕ್ಕೂ ಅಧಿಕ ಶಾಸಕರು ಇವರೇನಾ ಅನ್ನೋದು ಇನ್ನೂ ಖಚಿತವಾಗಿಲ್ಲ. ಆದರೆ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹೇಳ್ತಿರ್ತಕ್ಕಂತಹ ಮಾತುಗಳು ಮತ್ತು ಮಾಡ್ತಿರ್ತಕ್ಕಂಥ ಆರೋಪದ ಸೂಕ್ಷ್ಮಗಳನ್ನು, ಸುಳಿವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇವರ ಮೇಲಷ್ಟೇ ಆ ಆರೋಪದ ಒಂದು ನೆರಳು ಬೀಳ್ತಿದೆ, ಕರಿ ನೆರಳು ಬೀಳ್ತಿದೆ. ಸಾಕಷ್ಟು ಮಾಧ್ಯಮಗಳೇ ಉಲ್ಲೇಖಿಸಿರೋ ಪ್ರಕಾರ ಇದುವರೆಗೂ 17,000 ಕೋಟಿ ಬಾಕಿಯನ್ನು ರಾಜ್ಯ ಗುತ್ತಿಗೆದಾರರಿಗೆ ಸರ್ಕಾರ ಕೊಡಬೇಕಿದೆ. ಯಾಕೆ ಇದು ಕೊಡ್ತಿಲ್ಲ ಅಂದರೆ, ಇಲ್ಲೆಲ್ಲ ಕಮಿಷನ್ನ ವ್ಯವಹಾರ ಇನ್ನೂ ಕ್ಲಿಯರ್ ಆಗಿಲ್ಲ. ಆ ಕಾರಣಕ್ಕೋಸ್ಕರನೇ ಈ ಬಾಕಿ ಮೊತ್ತವನ್ನು ಇಲ್ಲಿಯ ತನಕ ನಮಗೆ ಬಿಡುಗಡೆಗೊಳಿಸಿಲ್ಲ ಅನ್ನೋ ಆರೋಪವನ್ನು ಕೂಡ ರಾಜ್ಯ ಗುತ್ತಿಗೆದಾರರ ಸಂಘ ಮಾಡ್ತಿದೆ. ವಿಶೇಷ ಅಂದರೆ, 25ಕ್ಕೂ ಅಧಿಕ ಶಾಸಕರು ಮತ್ತು ಪ್ರಮುಖ 4 ಇಲಾಖೆಗಳ 4 ಇಂಜಿನಿಯರ್ಗಳು ಕೂಡ ಈ ಕಮಿಷನ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಡಿ ಕೆಂಪಣ್ಣ ಅವರು ಹೇಳ್ತಿದ್ದಾರೆ. ಇದರಲ್ಲೂ ಬಹುಮುಖ್ಯವಾಗಿ ಲೋಕೋಪಯೋಗಿ, ಜಲಸಂಪನ್ಮೂಲ, BBMP, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯ ಇಲಾಖೆಗಳಲ್ಲಿನ ಎಂಜಿನಿಯರ್ಗಳು ಮತ್ತು ಆ ಒಂದು ಜವಾಬ್ದಾರಿಯನ್ನು ಹೊತ್ತಂತಹ ಈ ಹಿಂದಿನ ಅಥವಾ ಈಗ ಇರತಕ್ಕಂತಹ ನಾಯಕರುಗಳ ಮೇಲೂ ಕೂಡ ಪರೋಕ್ಷವಾಗಿ ಈ ಆರೋಪದ ಕರಿ ನೆರಳು ಬೀಳ್ತಿದೆ. ನಿಜಕ್ಕೂ ಈ ದಾಖಲೆ ರಿಲೀಸ್ ಆದರೆ ಬೊಮ್ಮಾಯಿಯವರ ಸರ್ಕಾರ ಬಿದ್ದು ಹೋಗುತ್ತಾ? 25ಕ್ಕೂ ಅಧಿಕ ಮಂದಿ ಶಾಸಕರಿದ್ದಾರೆ ಅಂತಿದ್ದಾರಲ್ಲ, ಆ ಪಟ್ಟಿ ರಿಲೀಸ್ ಆದರೆ ಅವರ ರಾಜಕೀಯ ಭವಿಷ್ಯವೂ ನಿರ್ನಾಮವಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಓಪನ್ ಚಾಲೆಂಜ್ ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ.